ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ತನುವ ಹುಸಿ ಮಾಡಿ ಇನ್ನೊಂದ ದಿಟ ಮಾಡುವ ಅಣ್ಣಂಗೆ ನಂಬುಗೆ ಇನ್ನಾವುದೋ? ತನ್ನೊಳಗಣ ಘನವತ ತಿಳಿಯಲರಿಯದೆ ಪರಬ್ರಹ್ಮಕ್ಕೆ ತಲೆವಾರ ನಿಕ್ಕಿ ಸೆಳೆದಿಹನೆಂಬಣ್ಣ ಗಾವಿಲನೆಂದಾತ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ತಾನು ಶಿವಾಂಶಿಕನಾಗಿದ್ದು ಶಿವಸ್ವರೂಪವೇ ತಾನೆಂಬ ಸತ್ಯವನ್ನು ಸುಳ್ಳು ಮಾಡಿ ತನ್ನ ಬಿಟ್ಟು ಭಿನ್ನವಾಗಿ ದೇವರುಂಟೆಂದು ಇನ್ನೊಂದು ಸುಳ್ಳನ್ನು ಸತ್ಯಗೊಳಿಸುವ ದ್ವೈತಿಗೆ ಬೇರೆ ದೇವರುಂಟೆಂಬುದಕ್ಕೆ ಆಧಾರ ಯಾವುದಿದೆ? ತನ್ನೊಳಗೆ ಅವ್ಯಕ್ತವಾಗಿರುವ ಮಹಾಘನವಾದ ಪರವಸ್ತುವನ್ನು ಅರಿವಿನ ದೃಷ್ಟಿಯಿಂದ ಅರಿಯದೆ ಪರಬ್ರಹ್ಮ ವಸ್ತುವಿಗೆ ವಂಶ ಪರಂಪರೆಯನ್ನು ಸೃಷ್ಟಿಸಿ ಆತನನ್ನು ಪಡೆಯುವೆನೆಂಬ ಭಿನ್ನ ಭಾವಿಯನ್ನು ಅರಿವಿನ ತಲೆ ಬೆಳೆಯದೆ ದೇಹ ಶ್ರಮದಿಂದ ದನಕಾಯುವ ಅವಿವೇಕಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ, ಮುಂದಿನ ವಚನ ಯಾವುದು ಅಂತ ನೋಡೋಣ. ತೋರಿಕೆಡುವ ದೇಹ ನಾನೆಂದು ನಂಬದಿರ ಮನವೇ, ತೋರುವ ಅರಿವು ನಾನೆಂದು ನಂಬು ಕಂಡೆಯ ಮನವೇ. ತೋರಿಕೆಡುವುದು ಮಾಯಾತ್ಮಕ ಮನವೇ, ತೋರಿ ತೋರದದು ನಿರುಪಾಧಿಕ ನಿಜಾನಂದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಂಡೆಯ ಮನವೇ. ಸಿದ್ಧರಾಮೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ನೀರ ಗುರುಳೆಯಂತೆ ಕೆಲಕಾಲ ತೋರಿ ನಷ್ಟವಾಗುವ ನಶ್ವರವಾದ ಪಂಚಭೂತದಿಂದಾದ ದೇಹವೇ ತಾನೆಂದು ನಂಬದಿರು ಮನವೇ. ಅಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿರುವ ಅವಿರಳ ಪರತತ್ವವನ್ನು ನಿನ್ನಲ್ಲಿಯೇ ಇದ್ದುದನ್ನು ತೋರುವ ಅರಿವೇ ನೀನೆಂಬುದನ್ನು ದೃಢವಾಗಿ ನಂಬು, ತಿಳಿಯಿತೆ ಮನವೇ. ಅಲ್ಪಕಾಲ ತೋರಿ ಅಳಿವ ಅನಿತ್ಯ ದೇಹವು ಮಾಯಾತ್ಮಕವಾಗಿದೆ. ಅಂತರಂಗದಲ್ಲಿ ಅರಿವು ತಲೆದೋರಿದಾಗ ಅರಿವಿನ ದೃಷ್ಟಿಗೆ ತೋರುವ ನಿನ್ನ ನಿಜ ಸ್ವರೂಪವು ನಿರುಪಾಧಿಕ ನಿಜಾನಂದಮಯನಾದ ಪರಶಿವ ತತ್ವವೇ ಆಗಿದೆ, ತಿಳಿಯಿತೆ ಮನವೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ, ಮುಂದಿನ ವಚನ ಯಾವುದು ಅಂತ ನೋಡೋಣ. ತನುವಿಂಗೆ ತನುವಾಗಿ ಮನಕ್ಕೆ ಮನವಾಗಿ ಜೀವಕ್ಕೆ ಜೀವವಾಗಿ ಇದ್ದುದನಾರು ಬಲ್ಲರೋ, ಅದು ದೂರವೆಂದು ಸಮೀಪವೆಂದು ಮಹಂತ ಗುಹೇಶ್ವರನೊಳಗೆಂದು ಹೊರಗೆಂದು ಬರುಸೋರೆ ಓದರು. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನ, ಇದರ ಅರ್ಥ ಹೀಗಿದೆ. ಪರಶಿವತತ್ವವು ತನ್ನಿಂದ ಭಿನ್ನವಾಗಿರದೆ ತನುವಿಗೆ ತನುವಾಗಿ ಮನಕ್ಕೆ ಮನವಾಗಿ ಜೀವಕ್ಕೆ ಜೀವವಾಗಿ ಚೈತನ್ಯ ಸ್ವರೂಪವಾಗಿದೆ ಎಂಬುದನ್ನಾರೂ ಅರಿತಿಲ್ಲ. ಆ ಪರಶಿವತತ್ವವು ತನ್ನಿಂದ ಭಿನ್ನವಾಗಿ ದೂರದ ಯಾವುದೋ ಕ್ಷೇತ್ರದಲ್ಲಿದೆ ಎಂದು ಅಥವಾ ಸಮೀಪದ ದೇಗುಲದೊಳಗಿದೆ ಎಂದು ಲಿಂಗಮಯವಾದ ಜಗದೊಳಗಿದೆ ಎಂದು ಬರೀ ಭ್ರಾಂತಿಯಲ್ಲಿ ಮಾನವರು ವ್ಯರ್ಥವಾಗಿ ತಪ್ಪು ನುಡಿಯುತ್ತಿಹರೆಂಬುದೇ ಈ ವಚನದ ತತ್ವಾನುಭವವಾಗಿದೆ.